ಪ್ರಿಯ ವೀಕ್ಷಕರೇ, ಕನ್ನಡಿಗರ ಆರಾಧ್ಯ ದೈವ, ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ರವರ ಅಪರೂಪದ ವಿಷಯಗಳು ಶ್ರೀಮತಿ ಪಾರ್ವತಮ್ಮನವರು ಅವರ ಎದೆಯಾಳದಿಂದ ಮನದಾಳದಿಂದ ನಿಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ. ತೆರೆ ಮೇಲೆ ಕಾಣುತ್ತಿದ್ದ ರಾಜ್ಕುಮಾರ್ರವರ ತೆರೆ ಹಿಂದಿನ ಬದುಕಿನ ಬಗ್ಗೆ ಹಲವಾರು ವಿಶೇಷವಾದ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ರವರು. ರಾಜ್ಕುಮಾರ್ ಅನ್ನುವಂಥ ಯಶಸ್ವಿ ಸಾಮ್ರಾಜ್ಯದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ರಾಜರವರ ಯಶಸ್ವಿಯ ಬೆನ್ನ ಹಿಂದೆ ನಿಂತಹ ಪಾರ್ವತಮ್ಮನವರು ಅವರ ಬದುಕಿನ ಬಗ್ಗೆ, ರಾಜ್ ಮತ್ತು ಅವರ ಒಡನಾಟದ ಬಗ್ಗೆ ತಿಳಿಸುವಂಥ ಈ ಒಂದು ಪ್ರಯತ್ನ ನಿಮ್ಮುಂದೆ ಮಾಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸಿ. ಯಾಕೆಂದರೆ ನೀವು ಇದುವರೆಗೂ ಎಲ್ಲೂ ಕೇಳಿರದ, ಎಲ್ಲೂ ನೋಡಿರದ ಅಪರೂಪವಾದಂಥ ವಿಶೇಷವಾದ ಮಾಹಿತಿ ಇದು. ನಿಮ್ಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಅವ್ರಿಗೆ ಗಾಜಿನೂರು. ಒಂದು ಇವಾಗಲೂ ಒಂದು ಪುಟ್ಟ ಮನೆ ಇದೆ ಅಲ್ಲಿ, ಅದು ನಮ್ಮ ಮಾವನವರು 100 ರೂಪಾಯಿ ತೊಗೊಂಡಿದ್ರಂತೆ. ಆ ಮನೆ ಇದೆ, ಅದನ್ನು ಅವ್ರು ಹೇಳ್ತಾಯಿದ್ರು. ಅಲ್ಲಿ ಹೋಗಿ ನಾವಿಬ್ಬರು ಒಂದೊಂದು ತಿಂಗಳಲ್ಲಿ ಒಂದು ವಾರ 15-10 ದಿವಸ ಒಂದು ಅಥವಾ 5 ದಿವಸನಾರು ನಾವು ಇದ್ದು ಬರಬೇಕು ಅಂತಿದ್ರು. ನಾನಂದ ಇವಾಗ ನಿಮಗೆ ಹೆಲ್ತ್ ಇದಾಗಿರೋದ್ರಿಂದ ಬಾತ್ರೂಮ್ ಅದೆಲ್ಲ ಸರಿ ಹೋಗೋದಿಲ್ಲ, ನಾನು ಅದನ್ನೆಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಅಂತ ಒಂದು 15 ದಿವಸದ ಮುಂಚೆ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಅಷ್ಟೆಲ್ಲ ಅವ್ರು ಹೋಗ್ಬಿಟ್ರು. ಈಗಲೂ ಆ ಮನೆಯನ್ನು ಚೆನ್ನಾಗಿ ಮಾಡಿ ನಾನಾದ್ರೂ 1 ತಿಂಗಳಲ್ಲಿ 1-2 ದಿವಸ ಹೋಗಿರಬೇಕು ಅನ್ನೋ, ಯಾಕಂದರೆ ಅಟ್ಲೀಸ್ಟ್ ನಾನಿದ್ರೂ ಕೂಡ ಅವ್ರು ತುಂಬ ಸಂತೋಷ ಆಗುತ್ತೆ. ಅದಕ್ಕೆ ಅದನ್ನು ಮಾಡಬೇಕು ಅನ್ನೋದೊಂದಿದೆ, ಅದನ್ನು ಮಾಡಬೇಕು. ನಂಗೆ ಸ್ವಲ್ಪ ಹೆಲ್ತ್ ಸರಿಯಾಗಿರಲಿದೆ, ಅದರಿಂದ ನಾನು ಹೋಗಿಲ್ಲ. ಹೋಗ್ತೀನಿ, ಹೋಗ್ಬಿಟ್ಟು ಒಂದು 2 ತಿಂಗಳಲ್ಲಿ ಆ ಮನೆ ರೆಡಿ ಮಾಡಿಸ್ಕೊಂಡು ನಾನು 3 ದಿವಸ ಹೋಗಿ ಅಲ್ಲಿ ಇದ್ದು ಬರ್ತೀನಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ, ಹೋದವ್ರು ಬಂದವರೆಲ್ಲ ನೋಡ್ಬೋದು ಅದನ್ನು. ಇವಾಗ ಈಗ ಎಷ್ಟೋ ಜನ ಇಲ್ಲಿ ಬರ್ತಾರೆ, ಗಾಜಿನವ್ರಿಗೆ ಹೋಗ್ಬಿಟ್ಟು ಬರ್ತಾರೆ, ಅದನ್ನು ನೋಡೋವಂಥ ಒಂದು ಪ್ಲೇಸಾಗಿ ಅದನ್ನು ಮಾಡ್ತೀವಿ. ಅವ್ರದ್ದು ಇನ್ನೊಂದು ದೊಡ್ಡ ಆಸೆ ಇತ್ತು, ಅವ್ರ ತಂದೆಯವ್ರದ್ದು ಒಂದು 4 ಎಕರೆ ಜಮೀನಿದೆ ಅಲ್ಲಿ, ಅದರಲ್ಲಿ ಇವಾಗ ತುಂಬ ಗಿಡಮರಗಳು, ಹಣ್ಣು ಇದೆಲ್ಲ ಹಾಕಿದ್ವಿ, ಹೂವುಗಳು ಗಿಡಗಳೆಲ್ಲ ಹಾಕಿದ್ವಿ, ಚೆನ್ನಾಗಿದೆ. ಅದನ್ನು ಒಂದು ಎಲ್ಲರೂ ಬಂದರೆ ಅದನ್ನು ನೋಡೋವಂಥದ್ದು ಆಗಬೇಕು ಅನ್ನೋದೊಂದು. ನನ್ನ ಮಗ ಅಲ್ಲೊಂದು ಪುಟ್ಟ ಮನೆ ನಾನೇ ಕಟ್ಸ್ತೀನಿ ಅಂತ ನಮ್ಮ ದೊಡ್ಡ ಮಗ ಹೇಳಿದ್ದಾನೆ. ಅವನೊಂದು ಅವನಿಗೆ ಇಷ್ಟ ಆದರೆ ಕಟ್ಕೊಳ್ಳಿ ಪಾಪ ಅಲ್ಲಿ. ಅದರಿಂದ ಆ ಜಾಗನ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ನನಗಿದೆ, ನಾನು ಮಾಡ್ತೀನಿ. ಅಲ್ಲಿ ಅವ್ರಿಗೇನಂದರೆ ಹಣ್ಣುಗಳೆಲ್ಲ ಅಕ್ಕಿ ತಿನ್ಕೋತು, ದಾಳಿಂಬೆ ಹಣ್ಣು ಬಿಡ್ತು, ಎಲ್ಲ ತಿನ್ಬಿಡ್ತು. ಅದು ನಾನು ಹೇಳ್ತೀನಿ, ಏನು ರೀ ಒಂದು ದಾಳಿಂಬೆ ಹಣ್ಣು ಸಿಗಲ್ಲ. ನನ್ನ ಆಸೆ ಇದ್ದಿದ್ದು ಹೇಗೆ ಅದು ಹಾಗೆ ಆಗ್ತಾಯಿದೆ, ಬಿಡು ಪರ್ತ ಹಕ್ಕಿ ಪಕ್ಷಿಗಳು ತಿನ್ನಲಿ. ಅಲ್ಲಿ ಬಿಡ್ತೋ ಬಿಟ್ಟಿದ್ದನ್ನು ನಮಗೆ ಸಿಗುತ್ತೋ ಇಲ್ಲವೋ ಬೇಡ, ಎಲ್ಲ ಜನಗಳೇ ತಿನ್ನಲಿ, ಜನಗಳು ತುಕ್ಕಿತ್ಕೊಂಡು ತಿನ್ನಲಿ, ಹಕ್ಕಿ ಪಕ್ಷಿಗಳು ತಿನ್ನಲಿ, ಅವ್ರಿಗೆ ಆಹಾರ ಆಗಲಿ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಹೋದ್ರೆ ಯಾವಾಗಲೂ ಒಂದು ಅವರ್ ಒಟ್ಟು 2 ಅವರ್ಸ್ ಕೂತ್ಕೋತಾ ಇದ್ರು ಯಾವಾಗಲೂ. ಅವ್ರಿಗೆ ತುಂಬ ಇಷ್ಟ ಆದ ಜಾಗ. ಈಗ ನನಗೂ, ನಾನು ಅವ್ರು ಇಲ್ಲದೇ ಇದ್ದಾಗ, ಜೊತೆಗೆ ಅವ್ರು ಇಲ್ಲಿದ್ದಾಗ ನಾನು ಹೋಗ್ತಾಯಿದ್ದೆ. ಹೋದರೆ ನಾನು ಹೋಗಿ ಒಂದು 1.5 ಗಂಟೆ, ನನಗೆ ಅಷ್ಟೊತ್ತು ಕೂತ್ಕೊಳ್ಳೋಕೆ ಪುರ್ಸೊತ್ತು ಇಲ್ಲದಿದ್ರು, ಒಂದು 1.5 ಗಂಟೆ ಕೂತ್ಕೊಂಡು ಬರ್ತಾಯಿದ್ದೆ ನಾನು. ಈಗಲೂ ಮನೆ ಹೋಗಿದ್ವಿ ಅವರು 7 ತಿಂಗಳಿಗೆ, ಅಲ್ಲೊಂದು ಸ್ವಲ್ಪ ನಾನು ಕೂತಿದ್ದೆ. ಆವಾಗ ನನಗನ್ನಿಸ್ತು ನಾವಿಬ್ಬರೂ ಹೋಗಲ್ಲಿ ಕೂತ್ಕೊಳ್ತಾ ಇದ್ವಿ. ಅಲ್ಲಿ ನಾನು ಕೂತ್ಕೊಂಡಾಗ ನಾನು ತೊಡೆ ಮೇಲೆ ತಲೆ ಹಾಕ್ಕೊಂಡಂಗೆ ಉದ್ದಕ್ಕೆ ಮಲ್ಕೊಳ್ತಾ ಇದ್ರು. ಇದೆಲ್ಲ ನೆನಪು ಮಾತ್ರ ಅಷ್ಟೇ, ಇನ್ನು ಆ ಭಾಗ್ಯ ಏನಿಲ್ಲ. ನನಗೆ ಅವ್ರು ಹೇಳ್ತಾ ಇದ್ರು ದೇಶ ಚೆನ್ನಾಗಿರಬೇಕು ಅಂತ ನಾವು ಹೇಳ್ತೀವಿ, ಅದರ ನ್ಯೂನತೆಗಳನ್ನ ತಿದ್ದಕ್ಕೆ ಯಾರ ಕೈಲಾಗುತ್ತೆ? ಯಾರೂ ಆ ಕೆಲಸ ಮಾಡ್ತಾ ಇಲ್ಲ. ಮಾಡ್ಬೇಕು ಅದಕ್ಕೆ ಏನ್ಬೇಕು, ಅವರವರೇ ಬುದ್ಧಿವಂತರಾಗಬೇಕು. ಅವರೇ ಫಾರಿನ್ ಹೋದ್ರು ಬಂದು ಕಲ್ತ್ಕೊಂಡು ಬಂದು ಏನು ಕಲ್ತ್ಕೊಂಬರ್ತಾರೆ? ಬರೀ ಶೋಕಿ ಮಾಡೋದು ನಾವು ಕಲ್ತ್ಕೊಂಬರ್ತೀವಿ ಅಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಹೊರಗಡೆ ರೋಡ್ನಲ್ಲಿ ಎಷ್ಟು ಕ್ಲೀನ್ ಮಾಡ್ತಾರೆ, ಒಂದು ಇದನ್ನು ಕೈನಲ್ಲೇ ಹಿಡ್ಕೊಂಡು ಬಂದು ಅವ್ರು ಎಲ್ಲಿ ಇದಿರುತ್ತೆ ಅಲ್ಲಿ ಹಾಕ್ತಾರೆ, ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕ್ತಾರೆ. ಆ ಥರ ನಾವು ಯಾವತ್ತೂ ನಮ್ಮ ಜಾಗ ನಾವು ಕ್ಲೀನ್ ಮಾಡ್ಕೊಳ್ಳೋಕೆ ಕಲ್ತ್ಕೊಳ್ತೀವೋ ಆವಾಗ ದೇಶಕ್ಕೆ ಹೆಂಗೇನು ಒಳ್ಳೇದಾಗಬೇಕು ಅನ್ನೋದು ಮಾಡೋದು ಬರಬಹುದೇನೋ ಆವಾಗ ಅಂತ ಹೇಳ್ತಾ ಇದ್ರು. ಅದನ್ನು ಹೇಳ್ತಾರೆ ನಮಗೆಲ್ಲ, ಹೇಳ್ತಾರೆ ನೀವು ಈ ಥರ ಇರಬೇಕು. ನನಗೆ ನನ್ನನ್ನು ಅವ್ರು ಸುಮಾರು 1-3 ತಿಂಗಳಿಂದ ನನ್ನ ಪ್ರಿಪೇರ್ ಮಾಡ್ತಾಯಿದ್ರು. ಅವ್ರು ತಿಳ್ಕೊಂಡಿದ್ರು ಏನೋ ನನಗೆ ಗೊತ್ತಿಲ್ಲ, ನಾನು ಪ್ರಿಪೇರ್ ಮಾಡ್ತಾರೆ ಹೀಗಿರಬೇಕು ಹೀಗಿರಬೇಕು, ಮಕ್ಕಳ ಜೊತೆನಲ್ಲಿ ಹೀಗಿರಬೇಕು, ನೀನು ಯಾವತ್ತೇ ಅವ್ರೇನೇ ತಪ್ಪು ಮಾಡಿದ್ರು ಮಕ್ಕಳುಗಳನ್ನ ಬೈಬಾರ್ದು, ಕೋಪ ಮಾಡ್ಕೋಬಾರ್ದು, ನೋವು ಮಾಡ್ಕೋಬೇಡ ಎಲ್ಲದಕ್ಕಿಂತ ಹೆಚ್ಚಾಗಿ.
ಮಾಡಿ ತಪ್ಪು ಅನ್ನೋದನ್ನು ಹೇಳೋದ್ರಿಂದ ತಪ್ಪೇನಿಲ್ಲ, ಅದನ್ನು ಹೇಳ್ಬೋದು. ಬಟ್ ನೀನು ನೊಂದ್ಕೋಬೇಡ ಮನಸ್ಸಲ್ಲಿ, ನೀನು ನೊಂದ್ಕೊಂಡ್ರೆ ನನ್ನ ಮಕ್ಕಳ ತಾಯಿ ನೊಂದ್ಕೋಬಾರ್ದು ಯಾವ. ಅವ್ರು ಹೇಳಿದ್ರು, ನಮ್ಮಪ್ಪನೂ ಹಾಗೆ ಹೇಳ್ತಿದ್ರು, ಹಾಗೆ ನೀನು ಅವ್ರನ್ನ ನೋಡ್ಕೊಂಡು ಹೋಗಬೇಕು. ನಮ್ಮಪ್ಪ ಹೇಳ್ತಾಯಿದ್ರು ತಂದೆ ಇಲ್ಲದಿದ್ರು ಪರವಾಗಿಲ್ಲ ತಾಯಿ ಇರಬೇಕು ಅಂತ. ಇವಾಗ ನಾನು ಅದು ಹೇಳ್ತೀನಿ, ನನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾ ಕೂತ್ಕೋತೀಯ, ಬೇಡ ನಾನು ಇಲ್ದಿರೋ ಪರವಾಗಿಲ್ಲ ನೀನು ಇರಬೇಕು ನನ್ನ ಮಕ್ಕಳಿಗೆ. ಅದಕ್ಕೆ ಅದು ಏನ್ರಿ ಆ ಥರ ಎಲ್ಲ ಹೇಳ್ತೀರಾ ನೀವು ಅಂತಂದ್ರೆ, ಅವ್ರು ಹೇಳ್ತಾಯಿದ್ರು, ಅವರಪ್ಪ ಹೇಳ್ತಾಯಿದ್ರಂತೆ, ತಾಯಿ ಕೊಟ್ಟ ಕುಟ್ಟಾದರೂ ಮಕ್ಕಳನ್ನ ಸಾಕ್ತಾಳಂತೆ ಆ ಥರ. ಅದಕ್ಕೋಸ್ಕರ ತಾಯಿಗೊಂದು ಸ್ಥಾನ ಕೊಟ್ಟಿದ್ದಾನೆ ಭಗವಂತ. ಅವಳು ಯಾವತ್ತಿದ್ರು ಭೂಮಿ ತಾಯಿ ತಾಯಿನೇ, ನೀರು ತಾಯಿನೇ. ಅದರಿಂದ ನೀರು ಉತ್ಪತ್ತಿ ಆಗೋ ಕರೆಂಟ್ ಉತ್ಪತ್ತಿ ಆಗೋದು ತಾಯಿಯಿಂದ ತಾನೆ, ನೀರಿದ್ರೆ ತಂದ. ಆ ಥರ ಎಲ್ಲ ಹೇಳ್ತಾಯಿದ್ರು. ಅವ್ರ ತಾಯಿ ಬಗ್ಗೆ ಅವ್ರು ಅಷ್ಟೊಂದು ಮಮತೆನ ಇಟ್ಕೊಂಡಿದ್ರು, ತುಂಬ ಮರ್ಯಾದೆ ಇಟ್ಕೊಂಡಿದ್ರು. ಅವರ ಇದರಲ್ಲಿ ನಾವು ಬೆಳೆದವರು, ಅವ್ರ ಮಾರ್ಗದರ್ಶನವೇ ನಮಗೆ ಇವತ್ತಿನ ಇದು. ನಾವೆಲ್ಲ ಇಷ್ಟರ ಮಟ್ಟಿಗೆ ನಾನಾಗಲಿ ನನ್ನ ಮಕ್ಕಳಾಗಲಿ ಇರೋದಕ್ಕೆ ಅವರ ಒಂದು ಅವ್ರು ನಡ್ಕೊಂಡ ರೀತಿ ಯಾವ ಇವಾಗ